ಟೈಮ್ ಲೂಪ್ ಜನರಲ್ಲಿ ಮಾನಾಡೋ ಬಂದಿತ್ತು ತಮಿಳಿನಲ್ಲಿ. ಬಟ್ ನಮ್ಮ ಸಾಧನೆ ಏನು ಅಂತಂದ್ರೆ ಅದಕ್ಕೂ ಮೊದಲೇ ಆ ಸಿನಿಮಾಗೂ ಮೊದಲೇ ನಾವು ಕತೆ ಮಾಡ್ಕೊಂಡು ನಾವು ಸಿನಿಮಾ ಮುಗಿಸಿದ್ವಿ. ಹೌದು, ಅದೇ ನಾವು ನೀವು ಹೇಳಿದ ಹಾಗೆ ನಮ್ಮ ಸಿನಿಮಾ ಶೂಟಿಂಗ್ ಬಹಳ ಮುಂಚೆನೇ ಶುರುವಾಗಿತ್ತು. ಸೊ ಈ ಸ್ಕ್ರಿಪ್ಟು ಬೇರೆ ಯಾವುದೇ ಸಿನಿಮಾಕ್ಕಿಂತ ಮುಂಚೆನೇ ರೆಡಿ ಆಗಿದ್ದ ಸ್ಕ್ರಿಪ್ಟು. ಆ್ಯಕ್ಟಿಂಗ್ ನಮ್ಮ ಶೂಟಿಂಗ್ ಕೂಡ ಮುಗ್ದೋಗಿತ್ತು. ರಿಲೀಸ್ಗೆ ಮಾತ್ರ ನಮಗೆ ಸ್ವಲ್ಪ ಡಿಲೇ ಆಯಿತು. ನಮ್ಮ ವಿ ಎಫ್ ಎಕ್ಸ್ ಸ್ವಲ್ಪ ಹೆವಿ ಇದೆ, ಸೊ ವಿ ಎಫ್ ಎಕ್ಸ್ ಮೇಲೆ ಸ್ವಲ್ಪ ಕೆಲಸ ಮಾಡಬೇಕಾಗಿ ಬಂತು. ಅದು ಸ್ವಲ್ಪ ಡಿಲೇ ಆಯಿತು. ಇನ್ನೇನು ರೆಡಿ ಆಗುತ್ತೆ ರೆಡಿ ಫಾರ್ ರಿಲೀಸ್ ಅನ್ನೋ ಟೈಮಲ್ಲಿ ಕೊರೋನಾ ಅಪ್ಪಳಿಸ್ಬಿಡ್ತು. ಸೊ ಕೊರೋನಾದಿಂದ ಇಡೀ ಇಂಡಸ್ಟ್ರಿ ತತ್ತರಿಸೋಯ್ತು. ಸೊ ಆ ಲೆಕ್ಕದಲ್ಲಿ ಆ ಪಟ್ಟಿಯಲ್ಲಿ ನಾವು ಸೇರ್ಕೊಂಡ್ಬಿಟ್ವಿ. ಸೊ ಅಲ್ಲಿಂದ 2 ವರ್ಷ ಆಲ್ಮೋಸ್ಟ್ ನಾವು ಬರೀ ಸಿನಿಮಾ ರಿಲೀಸ್ಗೋಸ್ಕರ ಕಾದಿದ್ದೇವೆ. ಸಿನಿಮಾ ಥಿಯೇಟರ್ಗಳು ಸಿಗೋದಕ್ಕೆ ಒಂದು ಕನ್ವೀನಿಯಂಟ್ ಟೈಮ್ ಅಂತ ಎಲ್ರಿಗೂ ಒಂದು ಬೇಕಾಗುತ್ತೆ, ಆ್ಯಪ್ಟ್ ಟೈಮ್ ಅಂತ ಹೇಳೋದಕ್ಕೆ. ಸೊ ಈಗ ಒಂದು ಕಾನ್ಫಿಡೆನ್ಸ್ ಇದೆ ದಟ್ ದಿಸ್ ಇಸ್ ದ ರೈಟ್ ಟೈಮ್. ಆ್ಯಂಡ್ ಅದೇ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬಂದಿದ್ದೀವಿ. ಐ ಥಿಂಕ್ ಕಾನ್ಸೆಪ್ಟ್ ವೈಸ್ ಐ ಥಿಂಕ್ ವಿ ಹವ್ ಡನ್ ಅ ವೆರಿ ಗುಡ್ ಜಾಬ್. ಕಾಂಟೆಂಟ್, ಕಾನ್ಸೆಪ್ಟ್ ಆ್ಯಂಡ್ ಎಕ್ಸಿಕ್ಯೂಷನ್ ಹೈ ಕ್ವಾಲಿಟಿ ಇದೆ. ಕನ್ನಡದ ಎಲ್ಲ ಪ್ರೇಕ್ಷಕರು ನಿರೀಕ್ಷೆ ಇಟ್ಕೊಳ್ಳೋದು, ಎಲ್ಲ ಸಿನಿಮಾದವರಿಂದ ನಿರೀಕ್ಷೆ ಇಟ್ಕೊಳ್ಳೋದು ಇದನ್ನೇ. ಒಂದು ಒಳ್ಳೆ ಕಥೆ ಇರಬೇಕು, ಎಂಟರ್ಟೈನಿಂಗ್ ಆಗಿರಬೇಕು, ಎಂಗೇಜಿಂಗ್ ಆಗಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು, ಗುಣಮಟ್ಟ ಚೆನ್ನಾಗಿರಬೇಕು ಅಂತ. ಆ ಎಲ್ಲವೂ ನಮ್ಮ ತುರ್ತು ನಿರ್ಗಮನ ಸಿನಿಮಾದಲ್ಲಿದೆ ಅಂತ ನಾನು ಎದೆ ಮುಟ್ಟಿ ಎದೆ ತಟ್ಟಿ ಹೇಳ್ಕೊಳ್ಬಲ್ಲೆ. ಎಲ್ಲವೂ ಈ ಸಿನಿಮಾದಲ್ಲಿದೆ. ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಸರ್. ಮೊದಲಿಗೆ ಈ ಟೈಟಲ್ ಇಟ್ಟಾಗ ತುರ್ತು ನಿರ್ಗಮನ ಅಥವಾ ಎಮರ್ಜೆನ್ಸಿ ಎಕ್ಸಿಟ್ ಅಂದಾಗ ನಿಮ್ಮ ಥಾಟ್ ಬಂದದ್ದು ಈ ಟೈಟಲ್ ಇಟ್ಟರೆ ಚೆನ್ನಾಗುತ್ತಾ, ಹಿಂಗೆ ನೋಡ್ತಾರೆ ಜನ ಅಂತ? ತುರ್ತು ನಿರ್ಗಮನ ಅನ್ನೋ ಪದನೇ ನಮಗೆ ಒಂದು ಏನೋ ಒಂದು ಗೊಂದಲ ಅಥವಾ ಆತಂಕವನ್ನು ಹುಟ್ಟಿಸೋವಂಥ ಒಂದು ವರ್ಡ್ ಆ ಪದ ತೊಗೊಂಡು. ತುರ್ತು ನಿರ್ಗಮನ ಎಮರ್ಜೆನ್ಸಿ ಎಕ್ಸಿಟ್ ಬೇಕು ಅಂತಂದರೆ ಎಲ್ಲೋ ಒಂದು ಬೆಂಕಿ ಹತ್ಕೊಂಡಿದೆ, ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿದೆ, ಏನೋ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದ್ದಾಗ ಮಾತ್ರ ತುರ್ತು ನಿರ್ಗಮನದ ಕಡೆ ಗಮನ ಹೋಗುತ್ತೆ ನಮಗೆ ಅಂತ. ಸೊ ಅಂಥದ್ದನ್ನೇ ಶೀರ್ಷಿಕೆಯಾಗಿ ಅದು ಟೈಟಲಾಗಿ ಇಟ್ಕೊಂಡಿದ್ದಾರೆ ಅಂತಂದಾಗ ತುರ್ತು ನಿರ್ಗಮನ ಸರ್ ನಮ್ಮ ಸಿನಿಮಾ ಟೈಟ್ಲು ಅಂತ ಹೇಳಿದಾಗ ಇದು ಯಾರಿಗೂ ಇದು ಈ ಥರ ಸಿನಿಮಾ ಇಟ್ಕೊಂಡಿದ್ದಾರೆ ಇದರ ಅಂತ ಅಂದ್ಕೊಂಡೆ. ಬಟ್ ಸಿನಿಮಾ ಕಥೆಯೆಲ್ಲ ಹೇಳಿದ್ಮೇಲೆ ಅದಕ್ಕೆ ಆ ಟೈಟ್ಲ್ಗೆ ನಮ್ಮ ಸಿನಿಮಾಕ್ಕೆ ತುಂಬ ಹತ್ತಿರದ ಇದಿರುತ್ತೆ, ಒಂದು ರಿಲೇಷನ್ಶಿಪ್ ಇದೆ, ತುಂಬ ಸಮಂಜಸ ಅಂತ ಅನ್ನಿಸ್ತು. ಆ್ಯಂಡ್ ಕ್ಯಾಚಿ ಅಂತ ಅನ್ನಿಸ್ತು, ವಿಭಿನ್ನವಾಗಿದೆ ಬಟ್ ಕ್ಯಾಚಿ ಆಗಿದೆ ಅಂತ ಅನ್ನಿಸ್ತು. ನಾವು ದಿನಬಳಕೆಯಲ್ಲಿ ತುರ್ತು ನಿರ್ಗಮನ ಅಂತ ಯೂಸ್ ಮಾಡೋದು ಕಡಿಮೆ, ಕನ್ನಡದಲ್ಲಿ ಆದ್ರೂ ಕನ್ನಡಿಗರೇ ಆದ್ರೂ ಎಮರ್ಜೆನ್ಸಿ ಎಕ್ಸಿಟ್ ಅನ್ನೋದು ಬಹಳ ಬೇಗ ಬರುತ್ತೆ. ಸೊ ಅದನ್ನು ಸ್ವಲ್ಪ ಬದಲಾಯಿಸೋಣ ಅಂತ ಅನ್ನಿಸ್ತು. ವೈ ನಾಟ್ ತುರ್ತು ನಿರ್ಗಮನ ಅನ್ನೋದನ್ನು ಹೆಚ್ಚಾಗಿ ಬಳಸಲಿ. ಬಟ್ ಅದೇ ನಮ್ಮ ಸಿನಿಮಾಕ್ಕೆ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಇಡೋದು ಅದೇನೋ ಸಮಂಜಸ ಅಂತ ಅನ್ನಿಸ್ಲಿಲ್ಲ. ಕನ್ನಡದ ಸಿನಿಮಾ ಕನ್ನಡದಲ್ಲೇ ಇರಲಿ ಟೈಟಲು, ಎಮರ್ಜೆನ್ಸಿ ಎಕ್ಸಿಟ್ ಅಂತ ಎಲ್ಲೋ ಒಂದು ಚಿಕ್ಕದಾಗಿ ಮೆನ್ಷನ್ ಮಾಡೋಣ ಸಾಕು, ಕನ್ನಡದಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿ ಅದನ್ನು ಅಷ್ಟು ದೊಡ್ಡದಾಗಿ ಇಟ್ಕೊಂಡಿದ್ದೀವಿ. ಸತ್ತು ಬದುಕು ಆಟ ಹೇಗಿತ್ತು ಸರ್ ಶೂಟಿಂಗ್ ಟೈಮಲ್ಲಿ? ಅದೊಂದು ಯಾಕೆಂದರೆ ತುಂಬ ಕ್ಯಾಲ್ಕುಲೇಷನ್ ಇರಬೇಕು ಡೈರೆಕ್ಟರ್ಗಳಿಗೆ, ಯಾಕೆಂದರೆ ಒಂದು ಸೀನ್ ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ಉಲ್ಟ ಹೊಡೆದ್ಬಿಡ್ತಾರೆ ಟೈಮ್ ಲೂಪ್ಸಲ್ಲಿ. ನಿಮ್ಗೆ ಅನಿಸಿದ ಟೈಮ್? ಅದೇ ಟೈಮ್ ನಾ ಹೇಳಿದಾಗ ಟೈಮ್ ಲೂಪ್ ಅನ್ನೋದು ತುಂಬ ಒಂದು ಟೆಕ್ನಿಕಲ್ ಫಿಲ್ಮ್ ಮೇಕಿಂಗ್ ಡಿವೈಸ್. ಇದನ್ನು ದ ಗ್ರೇಟ್ಸ್ ಆಫ್ ಫಿಲ್ಮ್ ಮೇಕಿಂಗ್ ಟ್ರೈ ಮಾಡಿದ್ದಾರೆ, ಕೆಲವೊಬ್ಬರು ಗೆದ್ದಿದ್ದಾರೆ, ಕೆಲವೊಬ್ಬರು ಸೋತಿದ್ದಾರೆ ಕೂಡ. ಸೊ ಇದೊಂದು ತುಂಬ ಟ್ರಿಕಿ ಕಾನ್ಸೆಪ್ಟ್ ಟು ಎಕ್ಸಿಕ್ಯೂಟ್. ಅದರಲ್ಲಿ ಮೊದಲನೇ ಸರ್ತಿ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಹೇಮಂತ್ ಅಂದಾಗ ಸ್ವಲ್ಪ ಆತಂಕ ಇತ್ತು ನಾ ಹೇಳಿದ ಹಾಗೆ. ಬಟ್ ಹಿ ಈಸ್ ಮ್ಯಾನೇಜ್ ಟು ಡೂ ಇಟ್ ರಿಯಲಿ ವೆಲ್. ಅದಕ್ಕೆ ತುಂಬ ಪೂರ್ವ ಸಿದ್ಧತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಯಿತು ಶೂಟಿಂಗ್ ಟೈಮಲ್ಲೇ ಗೊತ್ತಾಗೋಯ್ತು. ಪೂರ್ವ ಸಿದ್ಧತೆ ಎಷ್ಟು ಮಾಡ್ಕೊಂಡಿದ್ರು ಅಂದರೆ ಅವರು ಸ್ಟೋರಿ ಬೋರ್ಡ್ ಸಮೇತ ನನಗೆ ಬಂದಾಗಲೇ ಸ್ಟೋರಿ ಬೋರ್ಡ್ ಸಮೇತ ಹೇಳಿದರು. ಸ್ಕ್ರಿಪ್ಟ್ ಮಾತ್ರ ಅಲ್ಲ, ಬೌಂಡ್ ಸ್ಕ್ರಿಪ್ಟ್ ಜೊತೆಗೆ ಸ್ಟೋರಿ ಬೋರ್ಡಿಂಗ್ ಮಾಡಿದರು. ಸೊ ಇಷ್ಟು ಮಟ್ಟಿಗೆ ತಯಾರಿ ನಡೆಸ್ಕೊಂಡಿದ್ದಾರೆ, ಇಷ್ಟು ಮಟ್ಟಿಗೆ ಪೂರ್ವ ಸಿದ್ಧತೆ ನಡೆಸ್ಕೊಂಡಿದ್ದಾರೆ ಅಂತ ಇದ್ದಾಗಲೇ ನನಗೊಂದು ಭರವಸೆ ಇತ್ತು. ಬಟ್ ಶೂಟಿಂಗ್ ಮಾಡ್ತಾ ಮಾಡ್ತಾ ಅಗೇನ್ ಎಲ್ಲೆಲ್ಲಿ ನೀವು ಟ್ರಿಕ್ಕಿ ಅಂತ ಹೇಳಿದ್ರಲ್ಲ ಸ್ವಲ್ಪ ಎಡವಿದ್ರೂ ತುಂಬ ದೊಡ್ಡ ಎಡವಟ್ಟಾಗುತ್ತೆ ಅನ್ನೋವಂಥ ಸಿಚುವೇಷನ್ಸ್ನೆಲ್ಲ ತುಂಬ ಸಲೀಸಾಗಿ ಹ್ಯಾಂಡಲ್ ಮಾಡಿದ್ರು. ಯಾಕಂದರೆ ಅಷ್ಟು ಪ್ಲ್ಯಾನ್ಡ್ ಆಗಿದ್ದರು, ಅಷ್ಟು ಪ್ರಿಪೇರ್ಡ್ ಆಗಿದ್ದರು, ಎಲ್ಲೆಲ್ಲಿ ಏನೇನು ಮಾಡಬೇಕು, ಎಲ್ಲೆಲ್ಲಿ ಏನೇನು ಬರಬೇಕು ಅನ್ನೋದರ ನಿಖರವಾದ ಒಂದು ಐಡಿಯಾ ಇರುತ್ತಲ್ಲ, ಅಂಥ ಡೈರೆಕ್ಟರ್ಸ್ ತುಂಬ ವಿರಳ. ಆ ಪಟ್ಟಿಯಲ್ಲಿ ನಮ್ಮ ಹೇಮಂತ್ ಸೇರ್ತಾರೆ ಅನ್ನೋದಕ್ಕೆ ತುಂಬ ಖುಷಿಯಿಂದ ಹೇಳ್ಕೊತೀನಿ. ಕನ್ನಡಕ್ಕೊಂದು ಒಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ. ಇದು ನಿಜವಾಗಲೂ ಒಂದು ಒಬ್ಬ ನಿರ್ದೇಶಕನ ಸಿನಿಮಾ. ನಾವೆಲ್ಲ ಇದ್ದೀವಿ, ನಾನಿದ್ದೇನೆ, ಸುಧಾರಾಣಿ ಮೇಡಮ್ ಇದ್ದಾರೆ, ರಾಜ್ಬಿ ಶೆಟ್ಟಿ ಇದ್ದಾರೆ, ಅಚ್ಯುತ್ ಅವರು ಇದ್ದಾರೆ, ಹಿತಾ ಚಂದ್ರಶೇಖರ್, ಸಂಯುಕ್ತ ಹೆಗ್ಡೆ, ಒಬ್ರಿಗಿಂತ ಒಬ್ಬರು ಒಳ್ಳೊಳ್ಳೆ ನಟರಿದ್ದಾರೆ. ಬಟ್ ಈ ಸಿನಿಮಾದ ನಿಜವಾದ ಹೀರೋ ಕಥೆ ಆ್ಯಂಡ್ ಅದನ್ನು ಹೆಣೆದಿರೋ ಹೇಮಂತ್ ಕುಮಾರ್ ಅವರು. ಹಿ ಇಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ನಮ್ಮ ಸಿನಿಮಾಟೋಗ್ರಾಫರ್ ಪ್ರಯಾಗ್ ಅಂತ ಅವರು ಕೂಡ ಮೊದಲನೇ ಸರ್ತಿ ಸಿನಿಮಾಗೆ ಅಂತ ಮಾಡಿದ್ದಾರೆ. ಅವರು ಕೇರಳದವರು ಮೂಲತಃ, ಅವರು ಹಲವಾರು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದಾರೆ, ಆ್ಯಡ್ ಫಿಲ್ಮ್ಸ್ ಮಾಡಿದ್ದಾರೆ.
ಬಟ್ ಕನ್ನಡದಲ್ಲೂ ಅವರು ಮೊದಲನೇ ಸರ್ತಿ ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ಧೀರೇಂದ್ರ ದಾಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವರು ಒಂದು ವಿಭಿನ್ನವಾದ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಸೌಂಡಿಂಗೇ ತುಂಬ ಚೆನ್ನಾಗಿದೆ. ಎಲ್ಲ ಮಜಲುಗಳ ಬಗ್ಗೆ ತುಂಬ ಆಸಕ್ತಿ ವಹಿಸಿ ಈ ಸಿನಿಮಾದ ಕೆಲಸ ನಡೆದಿದೆ. ವಿ ಎಫ್ ಎಕ್ಸ್ ಇರ್ಬೋದು, ಸೌಂಡ್ ಎಫೆಕ್ಟ್ಸ್ ಇರ್ಬೋದು, ಸೌಂಡ್ಸ್ಕೇಪಿಂಗ್ ಅಂತಾರಲ್ಲ ನಾವು ಲ್ಯಾಂಡ್ಸ್ಕೇಪಿಂಗ್ ಮಾಡ್ತೀವಿ ಮನೆಗಳಲ್ಲಿ, ಸೌಂಡ್ಸ್ಕೇಪಿಂಗ್ ಅಂತ ಮಾಡಿದ್ದಾರೆ. ನಾವು ಮುಂಬೈಗೆ ಹೋಗಿ ತಯಾರು ಮಾಡಿದ್ದೀವಿ, ಹೆಚ್ಚೆಚ್ಚು ತಂತ್ರಜ್ಞಾನ ಬಳಸಿದ್ದೀವಿ. ಬಟ್ ತಂತ್ರಜ್ಞಾನ ಮಾತ್ರ ಸೀಮಿತವಾಗಿಲ್ಲ, ತಂತ್ರಜ್ಞಾನಕ್ಕೆ ಸೀಮಿತವಾಗಿರೋ ಸಿನಿಮಾ ಅಲ್ಲ. ಇದರಲ್ಲಿ ಎಮೋಷನ್ಸ್ ಇದೆ, ಡ್ರಾಮಾ ಇದೆ, ಆ್ಯಂಡ್ ಎಲ್ಲರಿಗೂ ಮನಕ್ಕೆ ನಾಟೋ ಅಂಥ ಒಂದು ಕಥಾಹಂದರ ಇದೆ. ಸೊ ಐ ಥಿಂಕ್ ಈ ಎಲ್ಲ ಅಂಶಗಳನ್ನು ನಾವು ನೀಡೋದರಲ್ಲಿ ಸಫಲರಾಗಿದ್ದೀವಿ ಅಂತ ನನಗನ್ಸುತ್ತೆ. ಇನ್ನು ಈ ಅರ್ಪಣೆಯನ್ನು ನಮ್ಮ ಜನರು, ನಮ್ಮ ಅಭಿಮಾನಿಗಳು ಸ್ವೀಕರಿಸಬೇಕು, ಕನ್ನಡಿಗರು ಇದಕ್ಕೆ ಪ್ರೋತ್ಸಾಹ ನೀಡಬೇಕು ಅನ್ನೋದನ್ನು ನಾನು ತುಂಬ ಕಳಕಳಿಯಿಂದ ಒಂದು ವಿನಂತಿ ಮಾಡ್ತೇನೆ.